Thank you ಐ ಪಿ ಎಲ್ ಸೀಸನ್ ಹದಿನಾರಕ್ಕೆ ಇನ್ನು ಮೂರು ತಿಂಗಳುಗಳು ಬಾಕಿ ಉಳಿದಿದೆ ಎಲ್ಲ ಫ್ರಾಂಚೈಸಿಗಳು ಈಗಾಗಲೇ ಮಿನಿ ಹರಾಜಿನಲ್ಲಿ ತಮ್ಮ ತಂಡಕ್ಕೆ ಬೇಕಾಗಿರುವ ಆಟಗಾರರ ಖರೀದಿ ಮಾಡಿದರೆ ಇತ್ತ ಕೆಲ ತಂಡಗಳು ಈ ಬಾರಿ ಮಿನಿ ಹರಾಜಿನಲ್ಲಿ ತಮ್ಮ ತಂಡಕ್ಕೆ ಬೇಕಾಗಿರುವ ಕ್ಯಾಪ್ಟನ್ ಮೆಟೀರಿಯಲ್ಗಳನ್ನು ಸಹ ತಂಡಕ್ಕೆ ಖರೀದಿ ಮಾಡಿದೆ ಈ ಬಾರಿ ಪ್ರಮುಖವಾಗಿ ಎರಡು ತಂಡದಲ್ಲಿ ಹೊಸ ನಾಯಕರ ಎಂಟ್ರಿ ಆಗಲಿದೆ ಹೌದು ಈ ಬಾರಿ ಸೀಸನ್ ಹದಿನಾರರ ಐ ಪಿ ಎಲ್ನಲ್ಲಿ ಒಂದಿಷ್ಟು ಬದಲಾವಣೆಯಾಗಲಿದ್ದು ಅದರಲ್ಲಿ ಪ್ರಮುಖ ಈ ಬಾರಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಡೆಲ್ಲಿ ಕ್ಯಾಪಿಟಲ್ ತಂಡಕ್ಕೆ ಹೊಸ ನಾಯಕನ ಎಂಟ್ರಿ ಆಗಲಿದೆ ಹೌದು ಮಿನಿ ಹರಾಜಿನಿಗೂ ಮುನ್ನ ರಿಲೀಸ್ ಮಾಡಿದ ಆಟಗಾರರ ಪಟ್ಟಿಯಲ್ಲಿ ಈ ಬಾರಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಹಾಲಿ ನಾಯಕ ಕೇನ್ ವಿಲಿಯಮ್ಸನ್ ಜೊತೆಯಲ್ಲಿ ಅನೇಕ ಪ್ರಮುಖ ಆಟಗಾರನು ಸಹ ತಂಡದಿಂದ ಕೈಬಿಟ್ಟಿದ್ದು ಮಿನಿ ಹರಾಜಿನಲ್ಲಿ ದೊಡ್ಡ ಮೊತ್ತವನ್ನು ಇಟ್ಟುಕೊಂಡು ಆಕ್ಷನ್ನಲ್ಲಿ ಭಾಗಿಯಾಗುವ ಮೂಲಕ ತಂಡಕ್ಕೆ ಬೇಕಾದ ಅಗತ್ಯ ಆಟಗಾರರನ್ನು ದೊಡ್ಡ ಮೊತ್ತಕ್ಕೆ ಖರೀದಿ ಮಾಡುವುದರಲ್ಲಿಯೂ ಯಶಸ್ವಿಯಾಗಿತ್ತು ಅದರಲ್ಲಿ ಪ್ರಮುಖವಾಗಿ ಕನ್ನಡಿಗ ಮಾಯಾಂಕ್ ಅಗರ್ವಾಲ್ ಅವರನ್ನು ಎಂಟು ಪಾಯಿಂಟ್ ಏಳು ಐದು ಕೋಟಿ ಮೊತ್ತಕ್ಕೆ ಖರೀದಿ ಮಾಡುವ ಮೂಲಕ ತಂಡಕ್ಕೆ ಆರಂಭಿಕ ಆಟಗಾರನ ಜೊತೆಯಲ್ಲಿ ಕ್ಯಾಪ್ಟನ್ ಮೆಟೀರಿಯಲ್ ಅನ್ನು ಖರೀದಿ ಮಾಡಿದೆ ಇನ್ನು ಈ ಬಾರಿ ಹರಾಜಿಗೂ ಮುನ್ನ ನಾಯಕನ ಹುಡುಕಾಟದಲ್ಲಿ ಇದ್ದ ಹೈದರಾಬಾದ್ ಈ ಬಾರಿ ಮಾಯಾಂಕ್ ಅಗರ್ವಾಲ್ ಅವರನ್ನು ಖರೀದಿ ಮಾಡಿದ್ದು ಇದೀಗ ಸೀಸನ್ ಹದಿನಾರಕ್ಕೆ ಮಾಯಾಂಕ್ ಅಗರ್ವಾಲ್ ಅವರನ್ನು ತಂಡದ ನಾಯಕನನ್ನಾಗಿ ಆಯ್ಕೆ ಮಾಡೋ ಪ್ಲಾನ್ ಮಾಡಿಕೊಂಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಹೈದರಾಬಾದ್ ತಂಡ ಸೀಸನ್ ಹದಿನಾರರಲ್ಲಿ ಹೊಸ ನಾಯಕನ ಜೊತೆಯಲ್ಲಿ ಕಣಕ್ಕೆ ಇಳಿಯಲಿದ್ದು ಕನ್ನಡಿಗ ಮಾಯಾಂಕ್ ಅಗರ್ವಾಲ್ ಹೈದರಾಬಾದ್ ತಂಡವನ್ನು ಹೊಸ ನಾಯಕನಾಗಿ ತಂಡವನ್ನು ಮುನ್ನಡೆಸಲಿದ್ದಾರೆ ಇನ್ನು ಎರಡನೇ ತಂಡ ಅಂದ್ರೆ ಅದು ಡೆಲ್ಲಿ ಕ್ಯಾಪಿಟಲ್ ಹೌದು ಕಳೆದ ಎರಡು ನಲ್ಲಿ ಡೆಲ್ಲಿ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗುತ್ತಿದ್ದ ರಿಷಬ್ ಪಂತ್ ಈ ಬಾರಿ ಐಪಿಎಲ್ ಆಡುವುದು ಅನುಮಾನವಾಗಿದೆ ಇತ್ತೀಚೆಗೆ ನಡೆದ ರಸ್ತೆ ಅಪಘಾತದಲ್ಲಿ ರಿಷಬ್ ಪಂತ್ ಪ್ರಾಣಾಪಾಯದಿಂದ ಪಾರಾಗಿದ್ದು ಸದ್ಯ ರಿಷಬ್ ಪಂತ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸದ್ಯ ಸಂಪೂರ್ಣವಾಗಿ ಗುಣಮುಖರಾಗಿ ಮತ್ತೆ ಕ್ರಿಕೆಟ್ಗೆ ಮರಳೋದು ಸಾಕಷ್ಟು ಸಮಯ ಬೇಕಾಗಿರುವುದರಿಂದಾಗಿ ಸೀಸನ್ ಹದಿನಾರಲ್ಲಿ ರಿಷಬ್ ಪಂತ್ ಅಲಭ್ಯತೆ ಡೆಲ್ಲಿ ತಂಡಕ್ಕೆ ಕಾಡಲಿದೆ ಇನ್ನು ತಂಡದ ನಾಯಕನೇ ಲಭ್ಯರಾಗಿರೋದ್ರಿಂದ ಇದೀಗ ತಂಡಕ್ಕೆ ಹೊಸ ನಾಯಕನ ಆಯ್ಕೆ ಮಾಡೋದು ಡೆಲ್ಲಿ ಫ್ರಾಂಚೈಸಿಗಳಿಗೆ ಎದುರಾಗಿದ್ದು ಇದೀಗ ಸೀಸನ್ ಹದಿನಾರಕ್ಕೆ ಡೆಲ್ಲಿ ತಂಡ ಕೂಡ ಹೊಸ ನಾಯಕನ ಆಯ್ಕೆಯ ಕಸರತ್ತಿನಲ್ಲಿ ಇದ್ದು ಒಂದು ಮೂಲಗಳ ಪ್ರಕಾರ ಡೆಲ್ಲಿ ತಂಡಕ್ಕೆ ಆಸ್ಟ್ರೇಲಿಯಾದ ಸ್ಫೋಟಕ ಬ್ಯಾಟ್ಸ್ಮನ್ ಡೇವಿಡ್ ವಾರ್ನರ್ ತಂಡದ ನಾಯಕನಾಗಿ ಆಯ್ಕೆಯಾಗಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ಈ ಬಾರಿ ಐ ಪಿ ಎಲ್ನಲ್ಲಿ ಒಂದಿಷ್ಟು ಹೊಸ ಆಟಗಾರರು ಎಂಟ್ರಿ ಕೊಡಲಿದ್ದು ಇನ್ನು ಕೆಲ ಆಟಗಾರರು ಹೊಸ ಫ್ರಾಂಚೈಸಿಗಳನ್ನು ಸೇರಿಕೊಳ್ಳಲಿದ್ದರೆ ಇನ್ನು ಈ ಬಾರಿ ಹೊಸ ನಾಯಕರ ಸಾರಥ್ಯದಲ್ಲಿ ಕೆಲ ತಂಡಗಳು ಐ ಪಿ ಎಲ್ನಲ್ಲಿ ಕಣಕ್ಕೆ ಇಳಿಯಲಿದೆ